ಇದು ಎಸ್ಎಸ್ ಡಿಜಿಟಲ್ ಚಾನೆಲ್ ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್ ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್ ಜಯನಗರ ಬಸ್ ಸ್ಟಾಪ್ ಎದುರುಗಡೆ ಸ್ವಸ್ತಿಕ್ ನಗರ ಸೇಡಂ ರಸ್ತೆ ಕಲಬುರಗಿ ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಸ್ವಚ್ಛ ಕಲಬುರಗಿ ಕುರಿತು ಜಾಥಾ ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ ಅವರಿಂದ ಜಗತ್ ವೃತ್ತದಲ್ಲಿ ಹಸಿರು ಧ್ವಜ ತೋರಿಸುವ ಮೂಲಕ ಚಾಲನೆ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ ಕಲಬುರಗಿ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿ ರಮೇಶ್ ಸಂಘ ಅವರಿಂದ ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘ ಕರ್ನಾಟಕ ಪಡಿತರ ವಿತರಕರ ಸಂಘದ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಮತ್ತು ಪ್ರಥಮ ಸಮ್ಮೇಳನ ಫೆಬ್ರವರಿ 14 ರಂದು ಒಂದು ದಿನದ ರಾಷ್ಟ್ರೀಯ ಯೋಗ ವಿಜ್ಞಾನ ಸಮ್ಮೇಳನ ಕಲಬುರಗಿ ತಾಲೂಕಿನ ಸಿರನೂರು ಗ್ರಾಮದ ಭಾರತೀಯ ವಿದ್ಯಾಕೇಂದ್ರದಲ್ಲಿ ಆಯೋಜನೆ ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ ಆಯೋಜಿಸಲಾಗಿದ್ದ ಸ್ವಚ್ಛ ಕಲಬುರಗಿ ಕುರಿತು ಜಾಥಾಗೆ ಜಿಲ್ಲಾಧಿಕಾರಿಗಳಾದ ವಿವಿ ಜ್ಯೋತ್ಸ್ನಾ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಉದ್ಘಾಟಿಸಿದರು. ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ 1000ಕ್ಕೂ ಹೆಚ್ಚು ರಾಷ್ಟ್ರೀಯ ಸೇವಾ ಯೋಜನೆಯ ಪದವಿ ವಿದ್ಯಾರ್ಥಿಗಳಿಂದ ಜಾಗೃತಿ ಮೂಡಿಸುವ ಸ್ವಚ್ಛ ಕಲಬುರಗಿ ಕುರಿತು ಜಾಥಾ ಕಾರ್ಯಕ್ರಮವು ದಿನಾಂಕ 10 ಫೆಬ್ರವರಿ 2021 ಬೆಳಿಗ್ಗೆ 10:30 ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿ ಜರುಗಿತು. ನಾವು ಕಲಬುರಗಿ ಸಿಟಿಯಲ್ಲಿ ಸ್ವಚ್ಛತಾ ರ್ಯಾಲಿ ಒಂದು ಮಾಡ್ತಾ ಇದ್ದೀವಿ. ಆ ರ್ಯಾಲಿದಲ್ಲಿ ನಮ್ಮದೇ ಕಾಲೇಜ್ ಸ್ಟೂಡೆಂಟ್ಸ್, NSS ಸ್ಟೂಡೆಂಟ್ಸ್, ನಮ್ಮದೇ ಪೌರ ಕಾರ್ಮಿಕ ಕಾರ್ಪೊರೇಷನ್ ಸ್ಟಾಫ್ ಮತ್ತು ಎಲ್ಲ ಜನರು ಸಹಭಾಗಿ ಮಾಡ್ತಾ ಇದ್ದಾರೆ. ನಾವು ಈ ರ್ಯಾಲಿಗೆ ಜಗತ್ ಸರ್ಕಲಿಂದ ಡಿ ಸಿ ಆಫೀಸ್ವರೆಗೆ ಹೋಗಿ ಅಲ್ಲಿ ನಾವು ಸ್ವಲ್ಪ ಸ್ವಚ್ಛತಾ ಪ್ಲೇಜ್ ಮತ್ತು ಸ್ವಚ್ಛತಾ ಬಗ್ಗೆ ಏನೇನು ಮೆಸೇಜ್ ನಮ್ಮದೇ ಎಫರ್ಟ್ಸ್ ಇದೆ ಮತ್ತು ನಮ್ಮದೇ ಏನೇನು ಸಹಾಯ ಬೇಕು ಜನರಿಂದ ಆ ಬಗ್ಗೆ ನಾವು ಹೇಳ್ತೀವಿ ಅವರಿಗೆ. ನಾನು ಒಂದೇ ಮನುಷ್ಯ ಕಿ ಆ ರ್ಯಾಲಿ ಆದಮೇಲೆ ಎಲ್ಲ ಜನರಲ್ಲಿ ಒಂದು ಅವೇರ್ನೆಸ್ ಬರಬೇಕು ಸ್ವಚ್ಛತಾ ಬಗ್ಗೆ, ಸ್ಯಾನಿಟೇಷನ್ ಬಗ್ಗೆ, ಮತ್ತು ಆ ಜನರು ನಮಗೆ ಎಲ್ಲ ಸ್ಯಾನಿಟೇಷನ್ ಬಗ್ಗೆ ಮತ್ತು ಸ್ವಚ್ಛತೆ ಬಗ್ಗೆ ಸಹಾಯ ಮಾಡಬೇಕು. ಈ ಜಾಥಾದ ಉದ್ಘಾಟಕರಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ವಿವಿ ಜ್ಯೋತ್ಸ್ನ ಆಗಮಿಸಿದರು. ಅತಿಥಿಗಳಾಗಿ ಕಲಬುರಗಿ ಉತ್ತರ ಮತಕ್ಷೇತ್ರದ ಶಾಸಕಿ ಶ್ರೀಮತಿ ಖನೀಜ್ ಫಾತಿಮಾ, ಕಲಬುರಗಿ ನಗರ ಉಪ ಪೊಲೀಸ್ ಆಯುಕ್ತರಾದ ಡಿ ಕಿಶೋರ್ ಬಾಬು, ನಾಗನಹಳ್ಳಿ ಪೊಲೀಸ್ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಎಡಾ ಮಾರ್ಟಿನ್ ಮಾರ್ಬನ್ಯಾಂಗ್ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜಕರು ಹಾಗೂ ಪ್ರಾಧ್ಯಾಪಕರಾದ ಡಾಕ್ಟರ್ ರಮೇಶ್ ಎಲ್ ಲಂಡನ್ಕರ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಲೋಖಂಡೆ ಸ್ನೇಹಲ್ ಸುಧಾಕರ್ ಐಎಎಸ್ ವಹಿಸಿದ್ದರು. ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ ಅವರು ಹಸಿರು ಧ್ವಜ ತೋರಿಸುವ ಮೂಲಕ ಈ ಜಾಥಾಗೆ ಚಾಲನೆ ನೀಡಿದರು. ಈ ಜಾಥಾವು ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯ ಆವರಣದವರೆಗೆ ನಡೆಯಿತು. ಈ ಜಾಥಾದಲ್ಲಿ ಶರಣಬಸವೇಶ್ವರ ಕಲಾ ವಾಣಿಜ್ಯ ಮತ್ತು ವಿಜ್ಞಾನ ಮಹಾವಿದ್ಯಾಲಯ, ನೂತನ ವಿದ್ಯಾಲಯ ಸಂಸ್ಥೆಯ ವಿದ್ಯಾರ್ಥಿಗಳು, ಡಾಕ್ಟರ್ ಅಂಬೇಡ್ಕರ್ ಕಲಾ ವಾಣಿಜ್ಯ ಮತ್ತು ಪಿಜಿ ಸೆಂಟರ್ನ ವಿದ್ಯಾರ್ಥಿಗಳು, ಎಸ್ಎಸ್ ತೆಗ್ನೂರು ಕಾಲೇಜಿನ ವಿದ್ಯಾರ್ಥಿಗಳು, ಗುರುಜಿ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಇತರೆ ಅನೇಕ ಕಾಲೇಜುಗಳ ವಿದ್ಯಾರ್ಥಿಗಳು ಮತ್ತು 4 ಚಕ್ರ ಚಾರಿಟಬಲ್ ಟ್ರಸ್ಟ್ ಸೇರಿದಂತೆ ಇತರೆ ಎನ್ಜಿಒಗಳು ಕೂಡ ಭಾಗವಹಿಸಿದ್ದವು. ಈ ಜಾಥಾದಲ್ಲಿ
ಕಲಬುರಗಿ ಮಹಾನಗರ ಪಾಲಿಕೆಯ ಉಪ ಆಯುಕ್ತರಾದ ಆರ್ಪಿ ಜಾಧವ್, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಡಾಕ್ಟರ್ ನಾಗರತ್ನ ಬಿ ದೇಶಮಾನೆ, ಪರಿಸರ ಅಭಿಯಂತರರಾದ ಬಾಬು ಸುಭಾಷ್, ಅನಿಲ್ ದೇಕುನ್, ದೀಪಕ್ ಚವಾಣ್, ಆನಂದ್ ಸುತಾರ್ ಸೇರಿದಂತೆ ಸಾವಿರಾರು ಜನ ಪಾಲಿಕೆಯ ಸಫಾಯಿ ಕರ್ಮಚಾರಿಗಳು, ಪೌರ ಕಾರ್ಮಿಕರು ಸೇರಿದಂತೆ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಎಂದು ರಮೇಶ್ ಸಂಘ ಅವರು ಮಾಹಿತಿ ನೀಡಿದ್ದಾರೆ. ಕರ್ನಾಟಕ ಸರ್ಕಾರದ ಜಿಲ್ಲಾ ಪಂಚಾಯತ್ ಕಲಬುರಗಿಯ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಅರ್ಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಹಾಗೂ ಅಲೆಮಾರಿ ಅರೆ ಅಲೆಮಾರಿ ವಿದ್ಯಾರ್ಥಿಗಳಿಂದ 2020-21 ಸಾಲಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೂಲಕ ನೀಡಲಾಗುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಶುಲ್ಕ ವಿನಾಯಿತಿ, ವಿದ್ಯಾಸಿರಿ ಊಟ ಮತ್ತು ವಸತಿ ಸಹಾಯ ಯೋಜನೆ ಮತ್ತು ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನ ಸೌಲಭ್ಯಕ್ಕಾಗಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದ್ದು, ದಿನಾಂಕ 5 ಮಾರ್ಚ್ 2021 ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕವನ್ನು ನಿಗದಿಪಡಿಸಲಾಗಿದೆ ಎಂದು ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ರಮೇಶ್ ಸಂಘ ಅವರು ತಿಳಿಸಿದ್ದಾರೆ. ಆತ್ಮೀಯರು, ಈಗ ತಮಗೆಲ್ಲರಿಗೆ ಗೊತ್ತಿದ್ದಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಈಗಾಗಲೇ ಈ ವರ್ಷದ 2020-21 ಸಾಲಿನ ಎಲ್ಲ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ನಮ್ಮೆಲ್ಲ ಹಾಸ್ಟೆಲ್ಗಳನ್ನು ಪ್ರಾರಂಭಿಸಬೇಕಾಗಿದೆ. ಅದು ಆ ಕಾರಣಕ್ಕಾಗಿ ಈಗಾಗಲೇ ಸರ್ಕಾರದ ಆದೇಶದ ಅನ್ವಯ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಪೋಸ್ಟ್ ಮ್ಯಾಟ್ರಿಕ್ ಮಕ್ಕಳಿಗಾಗಿ ಅಡ್ಮಿಷನ್ಗಳನ್ನು ನಾವು ಆನ್ಲೈನ್ ಮೂಲಕ ಪ್ರಾರಂಭ ಮಾಡಿದ್ವಿ. ಅದಕ್ಕೆ ಕೊನೆಯ ದಿನಾಂಕ 4/7/2021 ಕೊನೆಯ ದಿನಾಂಕವಾಗಿದೆ. ಹಾಗಾಗಿ ಎಲ್ಲ ಕಲಬುರಗಿ ಜಿಲ್ಲಾದ್ಯಂತ ಮಕ್ಕಳು ಇರತಕ್ಕಂಥ ಮಕ್ಕಳು ಯಾರ್ಯಾರು ಬಯಸ್ತಾ ಇದ್ದೀರಿ BCM ಹಾಸ್ಟೆಲ್ಗಳಲ್ಲಿ, ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಅಡ್ಮಿಷನ್ ತೊಗೋಬೇಕಂತ, ಅವ್ರಿಗೆಲ್ಲರಿಗೆ ಕೊನೆಯ ದಿನಾಂಕ ನಾಳೆ ಇದೆ. ಪೋಸ್ಟ್ ಮ್ಯಾಟ್ರಿಕ್ ನಂತರದ ಅಂದರೆ SSLC ನಂತರದ ಎಲ್ಲ ಏನು ಕೋರ್ಸಸ್ ಇದೆ ಅದಕ್ಕಾಗಿ ಅಡ್ಮಿಷನ್ಗೆ ಕೊನೆ ದಿನಾಂಕ ನಾಳೆ ಇದೆ. ಅದ್ರ ಜೊತೆಯಲ್ಲಿ ಈಗಾಗಲೇ ನಮ್ಮ ಹಾಸ್ಟೆಲಲ್ಲಿ ಏನು ವ್ಯಾಸಂಗ ಮಾಡ್ತಾಯಿದ್ದಾರೆ ಅಂದರೆ ಉಳ್ಕೊಂಡಿದ್ದಾರೆ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಿಗೆ ರಿನ್ಯೂವಲ್ ಮಾಡ್ತಕ್ಕಂಥದ್ದು ಕೂಡ ಕೊನೆಯ ದಿನಾಂಕ ಈಗಾಗಲೇ ನಿನ್ನೆಗೆ ಎಲ್ಲ ಮುಕ್ತಾಯ ಆಗಿದೆ. ಆದಾಗ್ಯೂ ಸಹ ಇವತ್ತೊಂದು ದಿನ ಮತ್ತು ನಾಳೆ ಒಂದು ದಿನ ನಾವು ಅವರಿಗೆ ಅವಕಾಶ ಕೊಡ್ತಾ ಇದ್ದೀವಿ ರಿನ್ಯೂವಲ್ ಮಾಡ್ಕೊಳ್ಳೋಕ್ಕೆ. ರಿನ್ಯೂವಲ್ ಒಂದು ವೇಳೆ ಮಾಡದೇ ಹೋದರೆ ಅವರ ಸ್ಥಾನಕ್ಕೆ ಕೂಡ ಹೊಸ ಅಡ್ಮಿಷನ್ಗಳನ್ನು ನಾವು ತಗೋಬೇಕಾಗ್ತದೆ. ಅದ್ರ ಜೊತೆ ಜೊತೆಯಲ್ಲಿ ಈಗಾಗಲೇ ನಮ್ಮ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಏನು ಬಹುಮುಖ್ಯವಾದಂಥ ಯೋಜನೆಗಳಿದ್ದಾವೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗಾಗಿ, ಅದು ಶುಲ್ಕ ವಿನಾಯಿತಿ ಆಗಿರ್ಬೋದು, ವಿದ್ಯಾಸಿರಿ ಊಟ ಆಗಿರ್ಬೋದು, ಅಥವಾ ಸಹಾಯ ಯೋಜನೆ ಆಗಿರ್ಬೋದು, ಅಥವಾ ನರ್ಸಿಂಗ್ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಆಗಿರ್ಬೋದು, ಅದಕ್ಕೆ ಕೂಡ ಆನ್ಲೈನಲ್ಲಿ ಅರ್ಜಿಗಳನ್ನು ನಾವು ಈಗಾಗಲೇ ಕರೆದಿದ್ದೀವಿ. ಅದಕ್ಕೆ ಕೊನೆಯ ದಿನಾಂಕ ಮುಂದಿನ ತಿಂಗಳು 5 ಇದೆ, ಅಂದರೆ 5 ಮಾರ್ಚ್ 2021 ಅದಕ್ಕೆ ಕೊನೆಯ ದಿನಾಂಕ ಇದೆ. ಹಾಗಾಗಿ ಎಲ್ಲರೂ ಕೂಡ ಅದಕ್ಕೂ ಕೂಡ ಅರ್ಜಿಗಳನ್ನು ಹಾಕಬೇಕಂತಕ್ಕಂಥದ್ದು ಒಂದು ಮನವಿಯನ್ನು ಹಿಂದುಳಿದವರ ಕಲ್ಯಾಣ ಇಲಾಖೆ ವತಿಯಿಂದ ನಾನು ಕಲಬುರಗಿ ಜಿಲ್ಲಾದ್ಯಂತ ಎಲ್ಲ ಮಕ್ಕಳಿಗೆ ನಾನು ಬೇಡ್ಕೊಳ್ತೀನಿ. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕರ ಮತ್ತು ಬಾಲಕಿಯರ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, 2A, 2B, 3A, 3B ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಹಾಗೂ ಇತರೆ ಜನಾಂಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಂದ 2020-21 ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹೀರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘ ಕರ್ನಾಟಕದ ವತಿಯಿಂದ ಪಡಿತರ ವಿತರಕರ ಸಂಘದ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಮತ್ತು ಪ್ರಥಮ ಸಮ್ಮೇಳನ ಜರುಗಿತು. ಸರ್ಕಾರನು ಕೊಡ್ತಾ ಇತ್ತು, ಬೇರೆ ರಾಜ್ಯದಲ್ಲೂ ಕೊಡ್ತಾ ಇದೆ, ಅದೇ ರೀತಿ ಮುಂದುವರಿಸಿ ಅಂತ ರಾಜ್ಯ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೀವಿ. ಸಾಲಕ್ಕೆ ಈಗ ನಮ್ಮ ಗುಲ್ಬರ್ಗಾ ಜಿಲ್ಲೆಯಲ್ಲಿ ನಮ್ಮ ಆತ್ಮೀಯ ಸ್ನೇಹಿತರು ಹೇಳಿದ್ರು, ಆಗಸ್ಟಿಂದ ನಮಗೆ ಕಮಿಷನ್ ಬಿಡುಗಡೆ ಆಗಿಲ್ಲ ಅಂತ. ರಾಜ್ಯ ಸರ್ಕಾರದ ಹಣನ ನವೆಂಬರ್ ತಿಂಗಳವರೆಗೂ ನಾನು ಬಿಡುಗಡೆ ಮಾಡಿಸಿದ್ದೀನಿ ರಾಜ್ಯ ಸರ್ಕಾರದಿಂದ. ನವೆಂಬರ್ ತಿಂಗಳೂ ಸಹ ಜನವರಿ 15 OM ಮಾಡಿಸಿ 18 ತಾರೀಕು ಅವರ ಖಾತೆಗೆ ಜಮಾ ಆಗಿದೆ. ಇಲ್ಲಿವರೆಗೂ ಸಹ 4 ಕಮಿಷನ್ ಕೊಟ್ಟಿಲ್ಲ. ಅದಕ್ಕೆ ನಾನು ಈ ಒಂದು ವಾರ ಗಡು ಕೊಡ್ತಾ ಇದ್ದೀನಿ ಅವರಿಗೆ, ಉಪನಿರ್ದೇಶಕರು ಮತ್ತು ಅಕೌಂಟ್ ಸೆಕ್ಷನ್ ಅವರಿಗೆ. ಒಂದು ವಾರದೊಳಗೆ ಅವರೇನಾರ ನಮ್ಮ ಮಾಲೀಕರು ಬರಬೇಕಾದಂಥ ಹಣನ ಬಿಡುಗಡೆ ಮಾಡಲಿಲ್ಲ ಅಂತಂದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾನು ಇಡೀ ರಾಜ್ಯ ಕಮಿಟಿಯವರೆಲ್ಲ ಬಂದು ಧರಣಿ ಮಾಡಬೇಕಾಗ್ತದೆ. ಯಾಕೆಂದರೆ ಇವತ್ತು ಕೊಡೋ 100 6 3 ಕೊಟ್ಟರೆ ಅವ್ರು ಜೀವನ ಹೆಂಗೆ ಮಾಡ್ತಾರೆ, ಬಾಡಿಗೆ ಹೆಂಗೆ ಕಟ್ತಾರೆ? ನಗರ ಪ್ರದೇಶದಲ್ಲಿ ತುಂಬ ಕಷ್ಟ ಇದೆ.
ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘ ಜಿಲ್ಲಾ ಶಾಖೆ ಕಲಬುರಗಿ ಕರ್ನಾಟಕದ ವತಿಯಿಂದ ಪಡಿತರ ವಿತರಕರ ಸಂಘದ ಜಿಲ್ಲಾ ಘಟಕದ ಉದ್ಘಾಟನಾ ಸಮಾರಂಭ ಮತ್ತು ಪ್ರಥಮ ಸಮ್ಮೇಳನವು ದಿನಾಂಕ 10 ಫೆಬ್ರವರಿ 2021 ಬುಧವಾರದಂದು ಬೆಳಿಗ್ಗೆ 11:30 ಕಲಬುರಗಿ ನಗರದ ಆಳಂದ ರಸ್ತೆಯ ಚೆಕ್ಪೋಸ್ಟ್ ಹತ್ತಿರವಿರುವ ಶ್ರೀ ವಿಶ್ವಾರಾಧ್ಯ ಕಲ್ಯಾಣ ಮಂಟಪದಲ್ಲಿ ಜರುಗಿತು. ಸರ್ಕಾರಕ್ಕೆ ನಾನು ಏನು ಪ್ರಶ್ನೆ ಕೇಳ್ತಾ ಇದ್ದೇನೆ, ಇವತ್ತು
ಈ ಸಮಾರಂಭದ ಉದ್ಘಾಟಕರಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ಪಡಿತರ ವಿತರಕರ ಸಂಘ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಟಿ ಕೃಷ್ಣಪ್ಪ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಅಣ್ಣಾರಾವ್ ಪಾಟೀಲ ಸಾವಳಗಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಸಹಾಯಕ ನಿರ್ದೇಶಕರಾದ ದತ್ತಪ್ಪ ಕಲ್ಲೂರ ಆಗಮಿಸಿದ್ದರು. ಗೌರವ ಅತಿಥಿಗಳಾಗಿ ಬೀದರ್ ಜಿಲ್ಲಾಧ್ಯಕ್ಷರಾದ ಸುಧಾಕರ್ ರಾಜಗೀರ, ಕಲಬುರಗಿ ಜಿಲ್ಲಾ ವ್ಯವಸ್ಥಾಪಕರಾದ ಗುರುರಾಯ ಜೆಎಂ ಆಗಮಿಸಿದ್ದರು. ಸಂಘದ ನಿರ್ದೇಶಕರಾದ ಶಾಂತಪ್ಪ ಪಾಟೀಲ ಸ್ವಾಗತಿಸಿದರು. ಉಪಾಧ್ಯಕ್ಷರಾದ ಜಗದೀಶ ಪಡಶೆಟ್ಟಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಿರ್ದೇಶಕರಾದ ಕೃಷ್ಣ ವಡೆಯರಾಜ್ ವಂದಿಸಿದರು. ಕಾರ್ಯದರ್ಶಿ ಪರಮೇಶ್ವರ್ ಚೀಲಿ ನಿರೂಪಿಸಿದರು. ಈ ಸಮಾರಂಭದಲ್ಲಿ ಕಲಬುರಗಿ ಜಿಲ್ಲಾ ಘಟಕದ ಪದಾಧಿಕಾರಿಗಳಾದ ಗೌರವ ಅಧ್ಯಕ್ಷರಾದ ಪಂಚಯ್ಯ ಸ್ವಾಮಿ, ಅಧ್ಯಕ್ಷರಾದ ಅಣ್ಣಾರಾವ್ ಪಾಟೀಲ್ ಸಾವಳಗಿ, ಉಪಾಧ್ಯಕ್ಷರುಗಳಾದ ಜಗದೀಶ ಪಡಶೆಟ್ಟಿ ಜೇವರಗಿ, ಇಬ್ರಾಹಿಂ ಖಾನಸಾಬ ನಾಗೂರೆ ಶಹಬಾದ, ಧನರಾಜ ಯಾದವ ಚಿತ್ತಾಪುರ, ಕಾರ್ಯದರ್ಶಿಗಳಾದ ಪರಮೇಶ್ವರ ಚೀಲಿ ವರ್ನಾಳ, ಸಹ ಕಾರ್ಯದರ್ಶಿಗಳಾದ ಚಂದ್ರಕಾಂತ ಕಪ್ಪನೂರ ಹಾಗೂ ಖಜಾಂಚಿಗಳಾದ ಮುತ್ತಪ್ಪ ಹದಿಮನಿ ಅಫಜಲ್ಪುರ ಸೇರಿದಂತೆ ನಿರ್ದೇಶಕರುಗಳಾದ ಶಾಂತಪ್ಪ ಪಾಟೀಲ ಸಣ್ಣೂರ, ಕೃಷ್ಣ ವಡೆಯರಾಜ್ ಮಹಗಾಂವ್ ಕ್ರಾಸ್, ಯಶವಂತ ಶೆಟ್ಟಿ ನದಿ ಸಿನ್ನೂರ,
ಖಾಸಿಂ ಪಟೇಲ ಕೊಳ್ಳೂರ, ಇಸ್ಮಾಯಿಲ್ ಖಾನ್ ಕಲಬುರಗಿ ನಗರ, ಮೊಹಮ್ಮದ್ ಖುರ್ಷಿದ್ ಕಲಬುರಗಿ ನಗರ, ಶ್ರೀಕಾಂತ ಕಿರಣಗಿ, ರಾಮಣ್ಣ, ನಾಗರಾಜ ಚಿತ್ತಾಪುರ, ಕಾಳೇಶ್ವರ ಚನ್ನಬಸಪ್ಪ ಚಿಂಚೋಳಿ, ಸೂರ್ಯಕಾಂತ ಘಂಟಿ ಆಳಂದ, ಗುಂಡಾರೆಡ್ಡಿ ನಾರಾಯಣ ರೆಡ್ಡಿ ಸೇಡಂ, ನಾಗೇಂದ್ರಪ್ಪ ರಾಮಶೆಟ್ಟಿ, ಅಬ್ದುಲ್ ಸಾದಿಕ್ ಸೇಡಂ, ಮಲ್ಲಿನಾಥ ದುಲಂಗೆ ಆಳಂದ, ರೇವಣ ಸಿದ್ದಪ್ಪ ಭೀಮಶ, ಚಂದ್ರಾಮ ಬಿದನೂರ ಅಬಜಲಪುರ, ಅನಂತರಾವ ಕುಲಕರ್ಣಿ ಜೇವರ್ಗಿ ಹಾಗೂ ರಾಣಪ್ಪ ಆಲಗೂಡ ಕಲಬುರಗಿ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಈ ಸಮ್ಮೇಳನದಲ್ಲಿ ಮಹಾರಾಷ್ಟ್ರ, ಕೇರಳ, ಗೋವಾ ಮಾದರಿಯಲ್ಲಿ ಪ್ರತಿ ಕ್ವಿಂಟಾಲ್ಗೆ 250 ರೂಪಾಯಿಗಳಂತೆ ಕಮಿಷನ್ ನಿರ್ಧರಿಸಲು ಹಾಗೂ ಪ್ರತಿ ತಿಂಗಳಿಗೊಮ್ಮೆ ಕಮಿಷನ್ ಬಿಡುಗಡೆ ಮಾಡುವ ಬಗ್ಗೆ ಚರ್ಚೆ ಮಾಡಲಾಯಿತು. ಫೆಬ್ರವರಿ 14ರಂದು ಕಲಬುರಗಿ ತಾಲೂಕಿನ ಸಿರ್ನೂರು ಗ್ರಾಮದ ಭಾರತೀಯ ವಿದ್ಯಾ ಕೇಂದ್ರದಲ್ಲಿ ಒಂದು ದಿನದ ರಾಷ್ಟ್ರೀಯ ಯೋಗ ವಿಜ್ಞಾನ ಸಮ್ಮೇಳನ ಜರುಗಲಿದೆ. ಒಂದು ದಿನದ ರಾಷ್ಟ್ರೀಯ ಯೋಗ ವಿಜ್ಞಾನ ಸಮ್ಮೇಳನವು ಫೆಬ್ರವರಿ 14ರಂದು ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ತಾಲೂಕಿನ ಸಿರ್ನೂರು ಗ್ರಾಮದ ಭಾರತೀಯ ವಿದ್ಯಾಕೇಂದ್ರದಲ್ಲಿ ಆಯೋಜಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಾಂಸ್ಕೃತಿಕ ಸಂಘ ಮತ್ತು ವಿವೇಕ ಜಾಗೃತ ಯೋಗ ವಿದ್ಯಾಪೀಠದ ಸಹಯೋಗದಲ್ಲಿ ಸಮ್ಮೇಳನ ನಡೆಯಲಿದೆ ಎಂದು ಸಮ್ಮೇಳನದ ಸಂಘಟನಾ ಕಾರ್ಯದರ್ಶಿ ಡಾಕ್ಟರ್ ಚಂದ್ರಕಾಂತ ಬಿರಾದಾರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನಾವೊಂದು ರಾಷ್ಟ್ರೀಯ ಯೋಗ ಸಮ್ಮೇಳನವನ್ನು 14/2/2021ರಂದು ಭಾರತೀಯ ವಿದ್ಯಾಕೇಂದ್ರ ಸಿರ್ನೂರು ಸ್ಕೂಲಲ್ಲಿ ಒಂದು ರಾಷ್ಟ್ರೀಯ ಯೋಗ ಸಮ್ಮೇಳನ ಆಯೋಜಿಸಿದ್ದೇವೆ. ಇದಕ್ಕೆ ರಾಷ್ಟ್ರದಿಂದ ಅನೇಕ ಒಂದು ಡೆಲಿಗೇಟ್ಸ್ ಬರ್ತಾ ಇದ್ದಾರೆ, ದೇಶದಿಂದ, ವಿವಿಧ ರಾಜ್ಯಗಳಿಂದ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಬಸವರೆಡ್ಡಿ ಮುರಾರ್ಜಿ MDNY ನಿರ್ದೇಶಕರು, ಇವರು ಇದಕ್ಕೆ ಮುಖ್ಯ ಅತಿಥಿಗಳ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇದಕ್ಕೆ ಮನ್ಮತ್ ಎಂ ಗೊರಾಟೆ ಪುನಾದಿಂದ ಮುಖ್ಯ ಅತಿಥಿಯಾಗಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಸಮ್ಮೇಳನಕ್ಕೆ ಯೋಗಿ ದೇವರಾಜ್ ಅಂಥೇಳಿ ಅವರು ಬರ್ತಾ ಇದ್ದಾರೆ. ಭವರ್ಲಾಲ್ ಆರ್ಯ ಪತಂಜಲಿಯ ಅಧ್ಯಕ್ಷರು ಕರ್ನಾಟಕ, ಅವರು ಕೂಡ ಈ ಒಂದು ಇದಕ್ಕೆ ಬರ್ತಾ ಇದ್ದಾರೆ. ಅದೇ ರೀತಿ ರಾಜಯೋಗಿನಿ ಬಿಕೆ ವಿಜಯ ಬೆಹೆನ್ ಅಕ್ಕವರು ಕೂಡ ಈ ಒಂದು ಸಮ್ಮೇಳನದ ಮುಖ್ಯ ಗೋಷ್ಠಿಯಲ್ಲಿ ಭಾಗವಹಿಸಿ ಯೋಗದ ಬಗ್ಗೆ ಅನೇಕ ವಿಷಯಗಳನ್ನು ಚರ್ಚೆ ವೈಜ್ಞಾನಿಕ ತಳಹದಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಇವತ್ತು ಭಾರತ ದೇಶದಲ್ಲಿ ರೋಗ ಮುಕ್ತ ಭಾರತ ಆಗಬೇಕು, ಬಲಿಷ್ಠ ಭಾರತ ಆಗಬೇಕು, ವಿಶ್ವಕ್ಕೆ ಒಂದು ಮಾದರಿಯ ದೇಶ ಆಗಬೇಕು ಅನ್ನೋ ಸಂಕಲ್ಪದೊಂದಿಗೆ ಇವತ್ತು ಮೋದಿಜಿಯವರಿರ್ಬೋದು, ಅನೇಕ ಯೋಗ ತಜ್ಞರಿರ್ಬೋದು, ಯೋಗ ಉಪನ್ಯಾಸಕರಿರೋದಕ್ಕೆ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ, ರಾಮದೇವ್ ಮಹಾರಾಜ್ ಇರ್ಬೋದು, ಎಲ್ಲರೂ ಈ ರಾಷ್ಟ್ರ ಆರೋಗ್ಯ ಮುಕ್ತವಾಗಿ ಇಡೀ ಪ್ರಪಂಚಕ್ಕೆ, ವಿಶ್ವಕ್ಕೆ ಒಂದು ಮಾದರಿಯ ಗುರು ಆಗಬೇಕು ಅನ್ನೋ ಸಂಕಲ್ಪದೊಂದಿಗೆ ಇವತ್ತು ನಾವು ಗುಲ್ಬರ್ಗ ನಗರದಲ್ಲಿ ರಾಷ್ಟ್ರೀಯ ಯೋಗ ಸಮ್ಮೇಳನವನ್ನು ಆಯೋಜಿಸಿದ್ವಿ. ಇದು ವೈಜ್ಞಾನಿಕ ತಳಹದಿಯಲ್ಲಿ ಯೋಗವನ್ನು ಯಾವ ರೀತಿ ಬಳಸ್ಕೊಳ್ಬೇಕು, ಯಾವ ರೀತಿ ಜನಸಾಮಾನ್ಯರಿಗೆ ರೋಗ ಬರದ ಹಾಗೆ ಅಥವಾ ಬಂದ ಮೇಲೆ ಅದನ್ನು ಯಾವ ರೀತಿ ತಡೆಗಟ್ಟಬೇಕು ಅನ್ನೋ ವಿಷಯವನ್ನು ಕುರಿತು ಈ ಸಮ್ಮೇಳನದ ಮುಖ್ಯ ಶೀರ್ಷಿಕೆಯ ವಿಷಯದ ಬಗ್ಗೆ ಚರ್ಚೆ ನಡೀತಾ ಇದೆ. ಇದೇ ಗೋಷ್ಠಿ ಮತ್ತು ಸಮಾಂತರ ಗೋಷ್ಠಿ ನಡೆಯುತ್ತೆ. ಸಮಾಂತರ ಗೋಷ್ಠಿಯಲ್ಲಿ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯಗಳಿಂದ ಸಂಶೋಧಕರು, ಉಪನ್ಯಾಸಕರು ತಮ್ಮ ಪ್ರಬಂಧಗಳನ್ನು ಮಂಡಿಸಿ ಈ ಯೋಗವನ್ನು ಯಾವ ರೀತಿ ನಾವು ಜನಸಾಮಾನ್ಯರಿಗೆ ಮುಟ್ಟಿಸಬೇಕು ಅನ್ನೋ ಸಂಕಲ್ಪದೊಂದಿಗೆ ಇವತ್ತು ಈ ರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಿ ರಾಷ್ಟ್ರಕ್ಕೆ ವೈಜ್ಞಾನಿಕ ತಳಹದಿಯ ಕೊಡಲಿಕ್ಕೆ ಒಂದು ವೇದಿಕೆಯನ್ನು ನಾವು ಈ ಗುಲ್ಬರ್ಗ ನಗರದ ಎಲ್ಲ ಯೋಗ ಸಂಸ್ಥೆಯವರು, ಪತಂಜಲಿ ಯೋಗ ಸಂಸ್ಥೆ ಇರ್ಬೋದು, ಓಂ ಯೋಗ ಕೇಂದ್ರ ಇರ್ಬೋದು, ಅನೇಕ ಗುಲ್ಬರ್ಗದ ಎಲ್ಲ ಯೋಗ ಸಂಸ್ಥೆಯವರು ಈ ಒಂದು ಸಮ್ಮೇಳನಕ್ಕೆ ಒಂದು ಬಲವನ್ನು ತುಂಬಿ ಇದು ಯಶಸ್ವಿಗೊಳ್ಳಲಿಕ್ಕೆ ಅವರು ಕೂಡ ಶ್ರಮಿಸ್ತಾ ಇದ್ದಾರೆ. ಎಲ್ಲರೂ ಈ ಇಡೀ ಕರ್ನಾಟಕದ ಎಲ್ಲ ಯೋಗ ಸಂಸ್ಥೆಯವರು ಈ ರಾಷ್ಟ್ರದ ಯೋಗ ಸಮ್ಮೇಳನಕ್ಕೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ತಮ್ಮೆಲ್ಲರಿಗೂ, ಇಡೀ ಕರ್ನಾಟಕದ ಯೋಗ ಸಂಸ್ಥೆ ಮತ್ತು ಭಾರತದ ಎಲ್ಲ ಯೋಗ ಸಂಸ್ಥೆಯವರಿಗೆ ನಾವು ಇಲ್ಲಿ ಈ ಒಂದು ಸಮ್ಮೇಳನಕ್ಕೆ ಆಹ್ವಾನವನ್ನು ಕೊಟ್ಟಿದ್ವಿ. ಅನೇಕ ಜನ ಈ ಸಮ್ಮೇಳನಕ್ಕೆ ಬರ್ತಾ ಇದ್ದಾರೆ. ಹೀಗಾಗಿ ಈ ಸಮ್ಮೇಳನ ಯಶಸ್ವಿಯಾಗಿ ನಡೆಸಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿ ರಾಷ್ಟ್ರಕ್ಕೆ ಈ ಸುದ್ದಿಯನ್ನು ಮುಟ್ಟಬೇಕು ಅನ್ನೋ ಸಂಕಲ್ಪದೊಂದಿಗೆ ಈ ಒಂದು ಸಮ್ಮೇಳನವನ್ನು ಆಯೋಜಿಸಿದ್ವಿ. ಈ ಸಮ್ಮೇಳನದಲ್ಲಿ ದೇಶದ ವಿವಿಧ ರಾಜ್ಯಗಳ ಯೋಗ ಅಧ್ಯಾಪಕರು, ಯೋಗ ಸಂಶೋಧಕರು, ಯೋಗ ಸಾಧಕರು, ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು 500 ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಸಮ್ಮೇಳನದಲ್ಲಿ 2 ಗೋಷ್ಠಿಗಳನ್ನು ಆಯೋಜಿಸಲಾಗಿದ್ದು, ಮುಖ್ಯ ಗೋಷ್ಠಿಯಲ್ಲಿ ನವದೆಹಲಿಯ ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಈಶ್ವರ್ ಬಸವರೆಡ್ಡಿ, ಪುಣೆಯ ಲೋನಾವಳ ಯೋಗ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಮನ್ಮತ ಗೋರಾಟೆ, ಅಮೆರಿಕದ ಯೋಗ ಯೂನಿವರ್ಸಿಟಿಯ ಕುಲಪತಿ ಡಾಕ್ಟರ್ ಯೋಗಿ ದೇವರಾಜ, ಕರ್ನಾಟಕ ಪತಂಜಲಿ ಯೋಗ ವಿದ್ಯಾಪೀಠದ ರಾಜ್ಯಾಧ್ಯಕ್ಷರಾದ ಭವರ್ಲಾಲ್ ಆರ್ಯ ಮತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಉಪವಲಯದ ಮುಖ್ಯಸ್ಥರಾದ ರಾಜಯೋಗಿನಿ ಬಿಕೆ ವಿಜಯಬೇನ್ ಅವರು ವಿಶೇಷ ಉಪನ್ಯಾಸ ನೀಡಲಿದ್ದಾರೆ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ವಿವೇಕ ಜಾಗೃತ ಯೋಗ ವಿದ್ಯಾಪೀಠದ ಅಧ್ಯಕ್ಷರಾದ ಡಾಕ್ಟರ್ ಮಾಧುರಿ ಬಿರಾದಾರ, ಕಲಬುರಗಿ ಪತಂಜಲಿ ಯೋಗ ಸಮಿತಿಯ ಅಧ್ಯಕ್ಷರಾದ ಮಚೇಂದ್ರನಾಥ ಮೂಲಿಗೆ, ಲಕ್ಷ್ಮೀಕಾಂತ ತಪಾಡಿಯ ಉಪಸ್ಥಿತರಿದ್ದರು. ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ.
ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.